ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಶ್ರೀಕೃಷ್ಣನ ಇವತ್ತು ಲಕ್ಷ್ಮೀ ಅಲಂಕಾರ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದ್ದಾನಲ್ವಾ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಇವತ್ತು ನೋಡಿ. ಎರಡು ಬಾಣಂತಿಯರಿಗೆ ಆಗುವಂಥ ರೆಸಿಪಿನ ತಗೊಂಬಂದಿದ್ದೀನಿ ನೋಡಿ. ಒಂದು ನೆಲ್ಲಿಕಾಯಿದ್ದು ರಸಂ, ಎರಡನೇ ನಮೂನೆಯದು. ಮೊನ್ನೊಂದ್ಸಲ ಮಾಡಿ ತೋರಿಸಿದೆ, ಅದು ಬೇಳೆ ಹಾಕಿದೆ, ಇವತ್ತು ಬೇಳೆ ಹಾಕಿ ಮಾಡೋಣ. ಫಸ್ಟ್ ನೆಲ್ಲಿಕಾಯಿ, ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ನ ಒಟ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಕಡೆಯಿಂದ ಒಲೆಯಲ್ಲಿ ಹೆಸರು ಬೇಳೆನ ಬೇಯಕ್ಕಿಟ್ಟಿದ್ದೀನಿ, ಕಾಣ್ಬೋದು ನೀವಿಲ್ಲಿ. ಆನಂತರ ನೋಡಿ, ಅದು ಬೇಯ್ತಾ ಬಂತು, ಅದು ಬೇಯಲಿಂದ ಕಾಯ್ತಾ ಇದ್ದೀನಿ. ಇದು ಪುನರ್ಪುಳಿ ಅಂತ ಗೊತ್ತಲ್ವಾ, ಬಡ್ಡು ಪುಳಿ ಪುನರ್ಪುಳಿ ಅಂತೀವಿ, ಅದರದ್ದು ಗಿಡದ್ದು ಚಿಗುರು ನೋಡಿ. ಇದರ ಜ್ಯೂಸ್ ಎಲ್ಲ ಮಾಡ್ತಾರೆ, ಒಣಗಿಸಿಟ್ಟಿದ್ದನ್ನು ನೀವು ನೋಡ್ಬೋದು. ಅದರ ಚಿಗುರು ತೆಗೊಂಬಂದು ಅದನ್ನೂ ಕಟ್ ಮಾಡಿಟ್ಕೊಳ್ಳಿ, ತುಂಬಾ ಚೆಂದ ಆಗುತ್ತೆ ನೋಡಿ. ಗ್ರೈಂಡ್ ಮಾಡಿಟ್ಕೊಂಡೆ. ಆನಂತರ ಉಪ್ಪು, ಬೆಲ್ಲ, ಇಂಗು, ಬೆಲ್ಲ ಆಪ್ಷನ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದನ್ನೆಲ್ಲ ಮಿಕ್ಸಿಗೆ, ಇದು ಆ ಬೇಳೆಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬರೆಸಿ. ಒಂದು ಎರಡರಿಂದ ಮೂರು ನಿಮಿಷ ಕುದಿಲಿ ಅದು ನೀಟಾಗಿ, ಯಾಕಂದರೆ ನಾವು ಎಲೆ ಮತ್ತು ನೆಲ್ಲಿಕಾಯಿ ಎಲ್ಲ ಹಸಿ ಹಾಕಿರ್ತೀವಲ್ವ, ನೀಟಾಗಿ ಬೇಯಲಿ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ. ಕುದಲಿ. ಆನಂತರ ಒಂದು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಸಾರು ರೆಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್, ಈ ಥರ ಮಾಡಿ ನೋಡಿ. ಶೀತ ಆದವರಿಗೆ, ಜ್ವರ ಮೂಗು ಕಟ್ಟಿದವರಿಗೆ ಎಲ್ಲ ಇದು ಹೇಳಿ ಮಾಡಿಸಿದ ರೆಸಿಪಿ ಇದು. ಬಾಣಂತಿಯರಿಗೆ ಇದನ್ನು ಆರಾಮ್ಸೆ ಕೊಡ್ಬೋದು, ಹಸಿ ತಂಬುಳಿಗಳನ್ನೆಲ್ಲ ಕೊಡೋದಿಲ್ಲ ನಮ್ಮೂರಲ್ಲಿ ನೋಡಿ. ಆನಂತರ ತುಪ್ಪದಲ್ಲಿ ಸಾಸಿವೆ, ಇಂಗು, ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಒಗ್ಗರಣೆ ಕೊಟ್ಟೆ. ಮೆಣಸು ಬೇಡ ಅಂತಂದರೆ ಬಾಣಂತಿಯರಿಗೆ ಸ್ಕಿಪ್ ಮಾಡ್ಬೋದು. ನಾನು ಇದಕ್ಕೆ ಕುದಿಯುವಾಗಲೂ ನಾನು ಕಾಯಿ ಮೆಣಸು ಹಾಕಿರಲಿಲ್ಲ, ಬೇಕಂದರೆ ನೀವು ಹಾಕ್ಕೊಳ್ಳಿ. ಬಾಣಂತಿಯರಿಗೆ ಮಾಡೋದಾದರೆ ಎಣ್ಣೆ ಮತ್ತು ಮೆಣಸುಗಳನ್ನು, ಯಾವುದು ಕೆಂಪು ಮೆಣಸು ಮತ್ತು ಹಸಿರು ಮೆಣಸು, ಅವಾಯ್ಡ್ ಮಾಡಿ. ಈಗ ಅಂಟಿನ ಉಂಡೆ ಮಾಡೋಣ ಬನ್ನಿ ನೋಡಿ. ಇಲ್ಲಿ ಇದು ಅಂಟು, ಅಂಗಡಿಯಲ್ಲಿ ಪಂಸಾರಿ ಅಂಗಡಿಯಲ್ಲಿ ಅಥವಾ ಎಲ್ಲ ಮೆಡಿಸಿನ್ ಆಯುರ್ವೇದಿಕ್ ಮೆಡಿಸಿನ ಸಿಗುವ ಅಂಗಡಿಯಲ್ಲಿ ಸಿಗುತ್ತೆ. ಆನಂತರ ಒಂದು ಪಾಲಷ್ಟು, ದೊಡ್ಡ ಪಾಲಷ್ಟು, ಒಂದು 200 ಗ್ರಾಮಷ್ಟು ಬಾದಾಮಿ, ಅದರಷ್ಟೇ ದ್ರಾಕ್ಷಿ, ಅದರ ಅರ್ಧ ಖರ್ಜೂರ. ಆನಂತರ ಅದು ಎಷ್ಟು ಬಾದಾಮಿ ತೊಗೊಂಡಿದ್ವೋ ಅಷ್ಟೇ ಕೊಬ್ಬರಿ. ನೆಕ್ಸ್ಟು ಪಾಪಿ ಸೀಡ್ಸ್ ಅಂದರೆ ಗಸಗಸೆ ನೋಡಿದ್ದು, ಗಸಗಸೆನೂ ಹಾಕಬೇಕಿದಕ್ಕೆ. ಆನಂತರ ಗೋಡಂಬಿ, ಯಾರು ದಪ್ಪ ಇರ್ತಾರೋ ಬಾಣಂತಿ ಅವರಿಗೆ ಗೋಡಂಬಿ ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಕಡಿಮೆ ಹಾಕಿ. ಆನಂತರ ನೋಡಿ, ಇದು ಅಗಸೆ ಬೀಜ ಅಂತ ಹೇಳ್ತಾರೆ, ಇದು ಪಂಪ್ಕಿನ್ ಸೀಡ್ಸ್, ಎಲ್ಲನೂ ಸಿಗುತ್ತೆ ನಿಮಗೆ. ಆನಂತರ ಎಲ್ಲನೂ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಡಿಯಾಗಿ ಹುರ್ಕೊಳ್ಳಿ. ಅದನ್ನ ಪುಡಿ ಮಾಡಿ ಹುರ್ಕೊಂಡ್ರೆ ಏನು ಗೊತ್ತಾ, ಅದು ಪುಡಿಯಾಗಿದ್ದೆಲ್ಲ ಕರಟಿದಾಗೆ ಆಗುತ್ತೆ, ಅದು ಬಾಣಂತಿಗೆ ಯಾವತ್ತೂ ಒಳ್ಳೆಯದಲ್ಲ ನೋಡಿ. ಇದೆಲ್ಲ ಒಂದೊಂದನ್ನೇ ಹುಡಿ ಮಾಡ್ತಾ ಬರಬೇಕು, ನಾನು ನಿಮಗೆ ತೋರಿಸ್ತೇನೆ, ಸಾರಿ ಫ್ರೈ ಮಾಡ್ತಾ ಬರಬೇಕು. ಫಸ್ಟ್ ನೋಡಿ, ನಾವು ನಾನು ಕೊಬ್ಬರಿ ಕೂಡ ನಾನು ತುರಿದಿಟ್ಟಿದ್ದೀನಿ, ಕಾಣ್ಬೋದು ನೀವಿಲ್ಲಿ ನೋಡಿ. ತುಪ್ಪ ಹಾಕ್ಕೊಂಡು ಫಸ್ಟ್ ಅಂಟು ಹಾಕ್ಕೊಳ್ಳಿ, ಅಂಟಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕು, ಅದು ಡಬಲ್ ಆಗುತ್ತೆ. ಅದು ಡಬಲ್ ಆದಾಗ ಎಷ್ಟು ಬಾದಾಮಿ ಉಂಟು ಅಷ್ಟೇ ನಾವು ಅದಕ್ಕೆ ಅಂಟು ಹಾಕೋಬೋದು, ಅಷ್ಟು ಆಗುತ್ತೆ. ಈಗ ಹುರಿದಾಗ ನಾನು ತೋರಿಸಿದ್ದೊಂದು 3 ಚಮಚೆಯಷ್ಟು ತೊಗೊಂಡಿದ್ದೀನಿ ನಾನು ಅಷ್ಟೇ, ಅದು ಸ್ವಲ್ಪ ಜಾಸ್ತಿ, 3 ಟೇಬಲ್ ಚಮಚೆ ಅಂದರೆ ದೊಡ್ಡ ಚಮಚೆಯಲ್ಲಿ 3 ಚಮಚೆ ತೊಗೊಂಡಿದ್ದೆ ನಾನು. ಅದು ಅರಳು ಹುರಿದಂಗೆ ದೊಡ್ಡದಾಗುತ್ತೆ, ನೀವು ಕಾಣ್ಬೋದು. ಹುರಿದ ತಕ್ಷಣ ಅದು ತೆಗೆದಿಟ್ಕೊಂಬಿಡಿ, ಎಲ್ಲನೂ ಹೀಗೆ ಹುರಿದು ಹುರಿದು ತೆಗೆದಿಟ್ಕೊಂಬಿಡಿ. ಜಾಸ್ತಿ ಹುರಿಯೋದು ಅಥವಾ ಕಪ್ಪಾಗೋದು ಈ ಥರ ಆಗಬಾರ್ದು ಬಾಣಂತಿಗೆ. ಆಮೇಲೆ ನಾನು ಗೋಡಂಬಿ ಹೇಳಿದ್ನಲ್ಲ, ಅದು ಸ್ವಲ್ಪ ವೆಯ್ಟ್ ಗೇನ್ ಆಗುತ್ತೆ, ಈ ಬಾದಾಮಿ ಮತ್ತು ಗೋಡಂಬಿ ಎರಡೂ ಸ್ವಲ್ಪ ವೆಯ್ಟ್ ಗೇನ್ ಆಗುತ್ತೆ. ಸ್ವಲ್ಪ ಸಪ್ರ ಇದ್ದವರಿಗೆ ಇದನ್ನ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಸ್ವಲ್ಪ ದಪ್ಪಕ್ಕಿದ್ದಾರೆ ಬಾಣಂತಿ ಅಂತನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ವೆಯ್ಟ್ ಗೇನ್ ಆಗಬಾರ್ದಲ್ವ, ಆಮೇಲೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಆನಂತರ ನೀವು ದ್ರಾಕ್ಷಿ ಗೋಡಂಬಿ ಇಲ್ಲ ನಮ್ಮ ಕೈಯಲ್ಲಿ, ನಾವು ಡ್ರೈ ಫ್ರೂಟ್ಸ್ ಹಾಕಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋರು, ಒಣ ಖರ್ಜೂರ ಸಿಗುತ್ತೆ. ಒಣ ಖರ್ಜೂರ, ದ್ರಾಕ್ಷಿ, ಖರ್ಜೂರ, ಇದು ಯಾವುದು ನಮ್ಮ ಕೊಬ್ಬರಿ, ಈ ಕೊಬ್ಬರಿಯನ್ನೆಲ್ಲ ಹಾಕಿ ಹುರಿದು ಕೂಡ ಅಂಟು ಹಾಕಿ ಮಾಡ್ಬೋದು. ಬೇಕಾದ್ರೆ ನಾನು ಇನ್ನೊಂದ್ಸಲ ಮಾಡಿ ತೋರಿಸ್ತೇನೆ, ದ್ರಾಕ್ಷಿ ಗೋಡಂಬಿ ಆನಂತರ ಬಾದಾಮಿ ಹಾಕಿದರೆ ಮಾತ್ರ ಅಂಟಿನ ಉಂಡೆ ಅಲ್ಲ, ಮೇಯ್ನ್ ಅದಕ್ಕೆ ಬೇಕಾಗಿರೋದು ಬೆಲ್ಲ, ಕೊಬ್ಬರಿ, ಅಂಟು, ಆಮೇಲೆ ದ್ರಾಕ್ಷಿ ಇಂಥದ್ದೇ, ಅದನ್ನೂ ಹಾಕ್ಕೊಂಡು ಮಾಡ್ಬೋದು. ಕೆಲವರು ಸೋಂಪು ಹಾಕ್ತಾರೆ, ನಾನು ಸೋಂಪು ಹಾಕಲಿಕ್ಕೆ ಹೋಗಿಲ್ಲ ನೋಡಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾದಾಮಿ ಗೋಡಂಬಿ ಹುರಿದು ತೆಕ್ಕೊಂಡೆ ನಾನು ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನನಗೆ ಒಟ್ಟು ಇದಕ್ಕೆ 1 ಕಪ್ಪಷ್ಟು ತುಪ್ಪ ಬೇಕಾಗಿದೆ, ಇಷ್ಟು ನಾನು ಹುರಿಯೋದಕ್ಕೆ. ನಾನು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ, ಅಳತೆ ಮಾಡಿ ತೀರೇನು ಹಾಕಲಿಕ್ಕೆ ಹೋಗಿಲ್ಲ. ಗೋಧಿ ಹಿಟ್ಟು ಹುರಿಯೋಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಹಿಟ್ಟು ಬೇಕಾಯಿತು. ಕೆಲವರು ಗೋಧಿ ಹಿಟ್ಟು ಹಾಕದಿದ್ರೂ ನಡೆಯುತ್ತೆ, ಹಾಕಿದರೂ ನಡೆಯುತ್ತೆ. ಅದು ಏನು ಗೊತ್ತಾ, ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಆ ಗೋಧಿ ಹಿಟ್ಟು, ಅದಕ್ಕೋಸ್ಕರ ನಾವು ಹಾಕೋದು.
ಯಾವುದೇ ಕಾರಣಕ್ಕೂ ಅಂಟಿನೊಂದಿಗೆ ಏಲಕ್ಕಿ ಹಾಕಲೇಬಾರದು. ನಾವು ಏಲಕ್ಕಿ ಬಾಣಂತಿ ಬಸರಿ ಇರುವಾಗ ಸ್ವಲ್ಪ ಅವಾಯ್ಡ್ ಮಾಡೋದೇ ಒಳ್ಳೆಯದು. ರಕ್ತ ಜಾಸ್ತಿ ಎಳೆಯುತ್ತೆ ಅಂತ ಮುಂಚಿನವರೆಲ್ಲ ಹೇಳ್ತಾ ಇದ್ದರು. ನನಗೆ ಅಮ್ಮ ಮತ್ತು ನಮ್ಮ ಅತ್ತೆ ಎಲ್ಲ ಏಲಕ್ಕಿ ತಿನ್ನಲಿಕ್ಕೆ ಬಿಡ್ತಾ ಇರಲಿಲ್ಲ ಆ ಟೈಮಿಗೆ. ನೋಡಿ ಈಗ ಅದೇ ಇದರಲ್ಲಿ ದ್ರಾಕ್ಷಿನ ಹಾಕ್ಕೊಂಡು ನೀವು ಕಾಣ್ಬೋದು, ಅದು ಸ್ವಲ್ಪ ಅರಳ್ಕೊಳ್ಳುತ್ತೆ. ಆ ನಂತರ ತೆಗೆದಿಡಿ, ಅದು ಕರೆಂಟ್ ಬಾರದು. ಸಿಮ್ಮಲ್ಲೇ ಇಟ್ಕೊಂಡು ಎಲ್ಲನೂ ಫ್ರೈ ಮಾಡಿ ನೋಡಿ, ಇದು ಕೂಡ ಆಗ್ತಾ ಬಂತು. ಕಂಟಿನ್ಯೂಸ್ ಸ್ಟೇರ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ತುಪ್ಪದಲ್ಲೇ ಹಾಕಿ ಫ್ರೈ ಮಾಡಬೇಕು, ಎಣ್ಣೆ ಗಿಣ್ಣೆ ಎಲ್ಲ ಬಳಸಬಾರ್ದು ಇದಕ್ಕೆ. ನೋಡಿ ಇದು ಆಗೋಯಿತು. ಆನಂತರ ನೋಡಿ ಅದೇ ಬಾಣಲಿಗೆ ನಾನು ಆ್ಯಕ್ಚುಲಿ ನೋಡಿ ಇದು ಹಾಕ್ಕೊಂಡೆ. ಯಾವುದು ನಮ್ಮ ಕುಂಬಳಕಾಯಿ ಬೀಜ, ಆನಂತರ ಅಗಸೆ ಬೀಜ ಒಟ್ಟಿಗೆ ಹಾಕಿ ಫ್ರೈ ಮಾಡಿದೆ. ಇದು ತುಂಬ ಬಿ ಕಾಂಪ್ಲೆಕ್ಸ್ ರಿಚ್ ಅಂತಾರೆ, ಕುಂಬಳಕಾಯಿ ಮತ್ತು ಅಗಸೆ ಬೀಜ. ಜಾಸ್ತಿ ಬೇಡ, ಒಂದು ಎರಡೆರಡು ಚಮಚಿಯಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ ಕೆಲವರಿಗೆ ಇದು ಕರಗಿ ಬರೋದಿಲ್ಲ, ಅದಕ್ಕಾಗ ಜಾಸ್ತಿ ಬೇಡ. ಇದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅಗಸೆ ಬೀಜ ಮತ್ತು ಕುಂಬಳಕಾಯಿ ಬೀಜ ಒಂಥರ ಎನರ್ಜಿ ಉಂಡೆ ಥರ ಆಗಿಬಿಡುತ್ತೆ. ನೋಡಿ ಇದು ಆಗೋಯಿತು. ಆನಂತರ ಅದೇ ಬಾಣಲಿಗೆ ನೋಡಿ ನಾನು ಖರ್ಜೂರ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡೆ, ಜಾಸ್ತಿ ಇಲ್ಲ. ಆನಂತರ ಅದನ್ನ ಮಿಕ್ಸಿಗೆ ಹಾಕಿ ಅದನ್ನ ಪೇಸ್ಟ್ ಥರ ಆಗುತ್ತೆ, ನೀರು ಅಪ್ಪಿ ತಪ್ಪಿ ಕೂಡ ಹಾಕಬೇಡಿ. ಆನಂತರ ಅದೇ ಬಾಣಲಿಗೆ ನೀರು ಹಾಕ್ಕೊಂಡು ಸ್ವಲ್ಪ, ಆಮೇಲೆ ಬೆಲ್ಲ ಹಾಕಿದೆ. ನಾವು ಎಷ್ಟು ಪುಡಿ ಮಾಡಿದಾಗ ನಮ್ಗೆ ಅಂದಾಜು ಆಗುತ್ತೆ ಅಲ್ವ, ನಿಮಗೆ ಎಷ್ಟು ಆಗುತ್ತೆ ಅದರ ಅರ್ಧ ಬೆಲ್ಲ ಹಾಕಿದರೆ ಸಾಕು. ಈಕ್ವಲ್ ಬೆಲ್ಲ ಹಾಕ್ಬಿಡಿ, ಸಿಕ್ಕಾಪಟ್ಟೆ ಸಿಹಿ ಆಗುತ್ತೆ. ಆನಂತರ ನಾವು ಖರ್ಜೂರ ಹಾಕುವ ಕಾರಣ ಜಾಸ್ತಿ ಇದು ಸಿಹಿ ಬೇಡವೇ ಬೇಡ. ನೋಡಿ ಇದು ಅದನ್ನ ಇನ್ನೊಂದು ಸ್ಟೌವಿಗೆ ಶಿಫ್ಟ್ ಮಾಡಿ, ಆನಂತರ ಕೆಲವು ಮಸಾಲೆ ಬೇಕಾಗುತ್ತೆ, ಆ ಮಸಾಲೆ ಹುರಿಯೋಕ್ಕೆ ನೋಡ್ತಾ ಇದ್ದೀನಿ, ನೋಡ್ಬೋದು ನೀವಿಲ್ಲಿ. ಚಿಕ್ಕ ಬಾಣಲಿ ತಗೊಂಡು ಗಸಗಸೆ, ಹಿಪ್ಪಿಲಿ, ಆಮೇಲೆ ಒಂದು ಎರಡು ಕಾಳು, ಎರಡು ನಾಲ್ಕು ಕಾಳು, ಲವಂಗ, ಆನಂತರ ಜಾಯಿಕಾಯಿ ಇಂಥದ್ದೆಲ್ಲ ಹಾಕು. ಒಂದು ಸ್ವಲ್ಪ ಓಮ ಮತ್ತು ಸ್ವಲ್ಪ ಪೆಪ್ಪರ್ ಒಂದು ಕಾಲು ಕಾಲು ಚಮಚ ಹಾಕ್ಕೊಂಡ್ರೆ ಸಾಕು. ಹಿಪ್ಪಿಲಿ ಸ್ವಲ್ಪ ಜಾಸ್ತಿ ಇರಲಿ, ಯಾಕಂದರೆ ಅದು ಸ್ವಲ್ಪ ಶೀತಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ, ಅದನ್ನ ಮಾಡ್ಕೋಬೋದು ನಾವು. ನೋಡಿ ಈಗ ಫ್ರೈ ಮಾಡಿ, ಆನಂತರ ಅದನ್ನ ಕುಟ್ಟಣಿಗೆಯಲ್ಲಿ ಕುಟ್ಟಿ ಪುಡಿ ಮಾಡಿಕೊಂಡೆ ನಾನು. ಆನಂತರ ನೋಡಿ ಬೆಲ್ಲನ ಕರೆಕ್ಟ್ ಪಾಕ ಬರಲಿಕ್ಕೆ ಇಡಬೇಕು. ನೀವು ಶಿಫ್ಟ್ ಮಾಡ್ತಾನೆ ಇದೆ ನನಗೆ. ಆಮೇಲೆ ಗೋಧಿ ಹಿಟ್ಟಿದ್ದು ಮರ್ತೋಗಿತ್ತು, ನಾನು ಪುನಃ ಗೋಧಿ ಹಿಟ್ಟಿದ್ದು ಹುರಿಯೋಕ್ಕೆ ಈ ಕಡೆ ಪಾತ್ರೆಗೆ ಇಟ್ಟಿದ್ದೆ ನಾನು. ಗೋಧಿ ಹಿಟ್ಟಲ್ಲ, ಸಾರಿ, ಕೊಬ್ಬರಿ. ಅದು ಸ್ವಲ್ಪ ಹುರಿಬೇಕು, ಯಾಕಂದರೆ ಸ್ವಲ್ಪ ಎಣ್ಣೆ ಪಸೆ ಏನಾದರೂ ಇತ್ತು ಅಂತಂದರೆ ಉಂಡೆ ಹಾಳಾಗಿ ಬಿಡುತ್ತೆ. ಸ್ವಲ್ಪ ಫ್ರೈ ಆದರೆ ಸಾಕು, ಬ್ರೌನ್ ಗೋಲ್ಡನ್ ಬ್ರೌನ್ ಆಗೋದು ಬೇಡ. ಸ್ವಲ್ಪ ಅದರಲ್ಲಿ ನಿಮಗೆ ನೀರಿನ ಪಸೆ ಇವಾಪರೇಟ್ ಆಗೋದು ಗೊತ್ತಾಗುತ್ತೆ, ಅಷ್ಟು ಮಾಡಿದರೆ ಸಾಕು, ಅದು ಜಾಸ್ತಿ ಮಾಡೋದು ಬೇಡ. ಆನಂತರ ಎಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕಿ ನಾವು ಅದನ್ನ ರೋಸ್ಟ್, ಅದು ರವೆ ಥರ ನಾವು ಅದನ್ನ ಪುಡಿ ಮಾಡ್ಕೋಬೇಕು. ತೀರಾ ಪೌಡರ್ ಥರ ಮಾಡ್ಕೋಬೇಡಿ, ಸ್ವಲ್ಪ ಬಾಯಿಗೆ ಸಿಗುವಂಗೆ ಇರಲಿ, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದು ಕೂಡ ಒಂದು ನಮೂನೆ ನೋಡಿ ಆಗೋಯ್ತು. ಇದು ಕೂಡ ನೋಡಿ ಬ್ರೌನ್ ಆಗಿಲ್ಲ, ನೀವು ಕಾಣ್ಬೋದು. ಅದು ಜಸ್ಟ್ ಒಂದ್ಸಲ ಇದು ಆಗಬೇಕು ಅಷ್ಟೇ, ಇದರ ಹಾಳಾಗುತ್ತೆ ಅಂತ ಮಾತ್ರ ಆ ಥರ ಮಾಡುವಂಥದ್ದು. ಆನಂತರ ಅದಕ್ಕೆ ಸ್ವಲ್ಪ ಇದು ಹಾಕಿಬಿಟ್ಟು, ತುಪ್ಪ ಹಾಕಿಬಿಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡೆ. ಎಷ್ಟು ಅಂತಂದರೆ ನಾವು ಎಷ್ಟು ಬಾದಾಮಿ ತಗೊಂಡಿರ್ತೀವೋ ಅಷ್ಟೇ ಗೋಧಿ ಹಿಟ್ಟು ಹಾಕ್ಕೊಂಡೆ ನಾನು. ನೋಡಿ ಇದು ಬ್ರೌನ್ ಆಗುತ್ತೆ, ಎಷ್ಟು ಫ್ರೈ ಮಾಡಬೇಕು. ನಾವು ಉಂಡೆಗೆಲ್ಲ ಮಾಡ್ತೀವಲ್ವ, ಹಸಿ ಇರೋದು ಬೇಡ, ಹೊಟ್ಟೆಗೆ ಆಗಿ ಬರೋದಿಲ್ಲ ಅದು. ಆನಂತರ ಈಗ ಬೆಲ್ಲದ ಕರೆಕ್ಟ್ ಪಾಕನ ನೋಡ್ಕೊಂಡು ಬರಬೇಕು. ನೋಡಿ ನಾವು ನೋಡಿ ಒಂದು ಕಡೆ ಇದನ್ನ ಕುಟ್ಟಣಿಗೆಯಲ್ಲಿ ಇಟ್ಟು ಪುಡಿ ಮಾಡಿದೆ. ಕುಟ್ಟಣಿಗೆಯಲ್ಲಿ ಪುಡಿ ಮಾಡಿದ್ರೆ ತುಂಬ ಚೆಂದ ಅರೋಮ ಬರುತ್ತೆ ಅದರದ್ದೆಲ್ಲ. ನೋಡಿ ಅಷ್ಟೊತ್ತಿಗೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ತಾ ಬಂದೆ ಒಂದು ಒಂದೊಂದೆಲ್ಲ. ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಒಟ್ಟಿಗೆ ಹಾಕ್ಕೊಂಡು ಅದನ್ನ ಪುಡಿ ಮಾಡಿ ಇಟ್ಕೊಳ್ಳಿ. ನೋಡಿ ಆನಂತರ ದ್ರಾಕ್ಷಿ ಹಾಕಲಿ, ದ್ರಾಕ್ಷಿ ಪುಡಿ ಮಾಡಲಿಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಹಾಕಿ. ಆನಂತರ ಖರ್ಜೂರ ನೋಡಿ, ಅದು ಹಣ್ಣು ಖರ್ಜೂರ ಇತ್ತಲ್ಲ, ಅದನ್ನ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ನೀವು ಕಾಣ್ಬೋದು. ಬೆಲ್ಲ ಹಾಕೋಗಿಂತ ಮುಂಚೆ ಇವನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಆ ಪುಡಿ ಮಾಡಿದ್ದ ಹರ್ಬ್ಸ್ ಇದೆಯಲ್ವ, ಹಿಪ್ಪಿಲಿ ಅದೆಲ್ಲ, ಅದನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ತುಂಬ ಚೆಂದ ಅರೋಮ ಕೊಡುತ್ತೆ.
ಈಗ ಬೆಲ್ಲದ ಪಾಕ ಕರೆಕ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಎಷ್ಟು ಪಾಕ ಬರಬೇಕು, ತೀರಾ ಪಾಕ ಜಾಸ್ತಿ ಬಂದ್ರೂ ಉಂಡೆ ಗಟ್ಟಿಯಾಗಿಬಿಡುತ್ತೆ, ಆಮೇಲೆ ಒಡಿಬೇಕಾಗುತ್ತೆ ಕಲ್ಲು ತಗೊಂಡು. ತೀರಾ ಮೃದುವಾದರೆ ಬೇಗ ಹಾಳಾಗುತ್ತೆ, ಕೈ ಹಿಡಿದ್ರೆ ಅದು ಒಡೆದು ಹೋಗುತ್ತೆ. ಅದಕ್ಕೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ನಿಮಗೆ ತೋರಿಸ್ತೀನಿ. ಅದೇ ಕನ್ಸಿಸ್ಟೆನ್ಸಿಗೆ ಮಾಡಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ತಗೊಂಡು ನೋಡಿ, ಅದು ಕರಗಬಾರ್ದು ಬೆಲ್ಲ, ಇನ್ನು ಸ್ವಲ್ಪ ಬರಬೇಕು ನೋಡಿ. ಕೈಯಲ್ಲಿ ತೆಗಿಯೋಕ್ಕೆ ಬರ್ತಾ ಇಲ್ಲ, ಇನ್ನೊಂದು 2-3 ಸೆಕೆಂಡಲ್ಲಿ ಆಗಿಬಿಡುತ್ತೆ ಅದು, ಹಬ್ಬ ಬಂದರೆ 1 ನಿಮಿಷ ಆಗಿಬಿಡುತ್ತೆ. ಅದು ಕೈಯಲ್ಲಿ ಎತ್ತಕ್ಕೆ ಬರುತ್ತೆ ಅಷ್ಟು ಆದರೆ ಸಾಕು, ತುಂಬ ಸುಲಭದಲ್ಲಿ ನೋಡ್ಬೋದು ನೋಡಿ ನೀವು ಇದನ್ನ ಪಾಕನ. ಹಾಂ, ಮತ್ತೊಂದು ವಿಷಯ, ಸ್ವಲ್ಪ ತುಪ್ಪ ಹಾಕಬೇಕು. ನಾವು ಬೆಲ್ಲ ಕರಗಲಿಕ್ಕಿಟ್ಟಾಗ ಒಂದು 1/4 ಚಮಚೆಯಷ್ಟು ತುಪ್ಪ, ಇದು ಉಪ್ಪು, ಯಾಕಂದರೆ ಮುಖಕ್ಕೆ ಹೊಡೆದ ಸ್ವೀಟ್ ಬರುತ್ತೆ, ಆ ಥರ ಆಗಬಾರ್ದು ನೋಡಿ. ಇದೆಷ್ಟು ಕರೆಕ್ಟ್ ಬಂದಿದೆ ಪಾಕ ನೋಡಿ, ಇಷ್ಟು ಪಾಕ ಬಂದರೆ ಸಾಕು ಇದು. ಇದಕ್ಕೆ ನಾವು ಫಸ್ಟ್ ಗೋಧಿ ಹಿಟ್ಟು ಹಾಕ್ಕೊಂಡು ಆನಂತರ ಆ ಪೌಡರ್ ಮಾಡ್ಕೊಂಡಿದ್ದ ಡ್ರೈ ಪೌಡರ್ ಮಾಡ್ಕೊಂಡಿದ್ದ ಪುಡಿಯನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಸೊಂಟದ ನೋವಿಗೆ, ಸೊಂಟಕ್ಕೆ ಬಲ ಬರಲಿಕ್ಕೆ ಈ ಅಂಟು ಮತ್ತು ಗೋಧಿ ಹಿಟ್ಟು ಹೆಲ್ಪ್ ಅಂತ ಹೇಳ್ತಾರೆ. ಎಷ್ಟೋ ಜನ ಕೊಬ್ಬರಿ ಹಾಕಿನೂ, ಜಾಸ್ತಿ ಕೊಬ್ಬರಿ ಹಾಕಿನೂ ಮಾಡ್ತಾರೆ. ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಮಾಡಿದರೆ ಏನೂ ತೊಂದರೆ ಇಲ್ಲ. ಬಟ್ ಬಾದಾಮಿ ಮತ್ತು ಗೋಡಂಬಿ ಜಾಸ್ತಿ ಹಾಕೋಬೇಡಿ ಯಾವತ್ತು, ವೆಯ್ಟ್ ಗೇನ್ ಆಗುತ್ತೆ ಅದು ಕಷ್ಟ ನೋಡಿ. ಇದು ಹಾಗೇ ಬಿಡ್ತು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಆನಂತರ ಈಗ ಆ ಕುಟ್ಟಣಿಗೆಯಲ್ಲಿ ಕುಟ್ಟಿಟ್ಟ ಹರ್ಬ್ಸ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ನೋಡಿ. ಉಂಡೆ ಬರುತ್ತಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ, ಕಾಣ್ಬೋದು ನೀವು ಹೇಗೆ ಉಂಡೆ ಬರ್ತಾ ಉಂಟು. ಬಿಸಿಯಲ್ಲಿ ಬೇಗ ಉಂಡೆ ಮಾಡಲಿಕ್ಕೆ ಬರುತ್ತೆ, ಸ್ವಲ್ಪ ತಣ್ಣಗಾದ ನಂತರ ಕಷ್ಟ ಆಗುತ್ತೆ. ಆದಷ್ಟು ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಮಾಡಿ ಇಟ್ಕೊಂಡಿರಿ ನೋಡಿ. ಈಗ ಹರ್ಬ್ಸ್ ಎಲ್ಲ ಹಾಕದೆ ಕಾಣ್ಬೋದು. ನನಗೆ ಸಾಧಾರಣ ನಾನು 200 ಗ್ರಾಮಷ್ಟು ಬಾದಾಮಿ ತಗೊಂಡ್ರೆ ಅದರ ಅರ್ಧ 100 ಗ್ರಾಮಷ್ಟು ಗೋಡಂಬಿ, 200 ಗ್ರಾಮಷ್ಟು ದ್ರಾಕ್ಷಿ ಇಂಥದೆಲ್ಲ ತಗೊಂಡು ನಾನು ಮಾಡಿದ್ದು. ನನಗೆ ಒಂದು 50 ಲಡ್ಡು ಬಂದಿದೆ, 50-55 ಲಡ್ಡು ಬಂದಿದೆ, ಮೀಡಿಯಮ್ ಗಾತ್ರದ್ದು, ತೀರಾ ದೊಡ್ಡದು ಅಲ್ಲ ತೀರಾ ಚಿಕ್ಕದೂ ಅಲ್ಲ. ಒಂದು ಲಿಂಬೆಹಣ್ಣಿನ ಗಾತ್ರದ ದೊಡ್ಡ ಲಿಂಬೆಹಣ್ಣಿನ ಗಾತ್ರ ಲಡ್ಡು ಮಾಡ್ಕೋತಾ ಬಂದೆ, ಅಷ್ಟು ಬಂದಿದೆ. ಮಾಡಿ ನೋಡಿ ಫ್ರೆಂಡ್ಸ್, ಬೆಳೆಯೋ ಮಕ್ಕಳಿಗೆ, ಈಗ ಇನ್ನೂ ಮೆಚ್ಯೂರಿಟಿಗೆ ಬಂದ ಹೆಣ್ಣುಮಕ್ಕಳಿಗೆ, ಅಂಥ ಬಾಣಂತಿಯರಿಗೆ ಇದನ್ನೆಲ್ಲ ಕೊಡಿ, ತುಂಬ ಚೆನ್ನಾಗಾಗುತ್ತೆ ಅವರಿಗೆ, ತುಂಬ ಶಕ್ತಿ ಕೊಡುತ್ತೆ. ದಿವಸಕ್ಕೆ ಒಂದು ಸಂಜೆ ಹೊತ್ತಿಗೆ ಹಾಲು ಜೊತೆ ಒಂದು ಲಡ್ಡು ತಿನ್ನಬೇಕು ಅಂತ ಹೇಳ್ತಾರೆ ನೋಡಿ. ಎಷ್ಟು ಮೃದುವಾಗಿ ಬಂದಿದೆ ಅಂತ ನೀವು ಕಾಣ್ಬೋದಲ್ಲಿ. ಹೇಗಾಯಿತು ಹೇಳಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ. ಅಂಟಿನ ಉಂಡೆ ರೆಡಿ ಆಯಿತು, ಬನ್ನಿ ಫ್ರೆಂಡ್ಸ್ ಅಂಟಿನ ಉಂಡೆ ತಿನ್ನೋಣ. ಹಾಗೇ ಬಿಡ್ತು ನೋಡಿದ್ರ. ಥ್ಯಾಂಕ್ ಯು ಒನ್ಸ್ ಅಗೇನ್.